ಕಾಮಿಡಿ ಎಲ್ಲ ನೋಡ್ತಿರಬೇಕು. ಎಲ್ಲಿರಲಿ ನೀವು ನೋಡ್ತೀರಿ, ನಿಮಗಾಗಿ ನಾವು ಬರ್ತೀವಿ, ಹಾಯಾಗಿ ಜೊತೆಯಾಗಿ ನಾವು. ಹೌದು ಕ್ಯಾಪ್ಟನ್, ನನ್ ಖುಷಿ ಆಗ್ತಿದೆ ಬಹಳ. ನನ್ನ ಮನಸ್ಸನ್ನ ಒಂದು ಖುಷಿ ಪಡಿಸಿದಾರೆ. ಹೌದು ಕ್ಯಾಪ್ಟನ್, ಕಾಮಿಡಿ ಎಲ್ಲ ವೀಕ್ಷಕರು ಕಾಯ್ತಾ ಇದ್ದಾರೆ. ಹೌದು, ಒಳ್ಳೆ ರೀತಿಯಲ್ಲಿ ಅವ್ರನ್ನ ಮಾತಾಡಿಸಿ. ಖಂಡಿತವಾಗ್ಲು ಖಂಡಿತ, ನಾನು ಮಾತಾಡ್ಸೋಣ ಕ್ಯಾಪ್ಟನ್. ನಿಮ್ದು ಹುಟ್ಟಿದವೇ ಬರೀದೆ, ಶುಭಾಶಯಗಳು. ಥ್ಯಾಂಕ್ ಯು ಕ್ಯಾಪ್ಟನ್, ನಿಮಗೂ ಕೂಡ. ಶ್ರುತಿ ಅವರಿಗೂ ಶುಭಾಶಯಗಳು, ಅವ್ರದ್ದು ಹುಟ್ಟಿದ್ದ ಇವತ್ತು. ಹೌದು ಕ್ಯಾಪ್ಟನ್, ಹೌದು ಕ್ಯಾಪ್ಟನ್. ಆದ್ರೆ ವೀಕ್ಷಕರೆಲ್ಲರೂ ನಮ್ ಕಾಯ್ತಾ ಇದ್ದಾರೆ. ಹೌದು, ಅವ್ರ ಹತ್ರ ಮಾತಾಡ್ಬೇಕು. ವಿಷ್ಣುವರ್ಧನ್ ಸರ್ ಸಿಂಹ ಸಿಂಹ ಅದ್ರಿ. ಹೌದು ಹೌದು ಹೌದು, ಹತ್ರ ಮಾತಾಡ್ಬೇಕು. ಹೌದು ಕ್ಯಾಪ್ಟನ್, ಹೌದು ಕ್ಯಾಪ್ಟನ್. ಹಲೋ, ಹೌದು ಅಲ್ಲ, ಖಂಡಿತ ವೀಕ್ಷಕರು ಕರೆ ಮಾಡ್ತಾ ಇದಾರೆ. ಹೌದು, ಆದ್ರೆ ಶಂಕರ್, ನಮ್ ವೀಕ್ಷಕರಿಗೆ ಎಲ್ರಿಗೂ ನಾವು ಏನಾದ್ರು ಒಂದು ಉಡುಗೊರೆಗಳನ್ನು ಕೊಡ್ಬೇಕು. ಖಂಡಿತವಾಗ್ಲಿ ಕ್ಯಾಪ್ಟನ್, ಮ್ಯಾಜಿಕ್ ಮಾಡ್ತಾನೆ ಉಡುಗೊರೆ. ಹೌದು, ಅದಲ್ದೆ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಹುಟ್ಟಿದ ಭಾಗದ್ರಿಂದ. ಹೌದು ಕ್ಯಾಪ್ಟನ್, ಕಾರ್ಯಕ್ರಮದ ಕೊನೆಯಲ್ಲಿ ನನ್ನ ಮೈ ಮೇಲೆ ರಾಜ ನರಸಿಂಹ ಬರ್ತಾರೆ ಅಂತ ಹೇಳ್ತಾರೆ. ಬಾ, ನನ್ಗಂತೂ ಗೊತ್ತಿಲ್ಲ. ನೋಡೋಣ ಕ್ಯಾಪ್ಟನ್, ಅದು ನೋಡಕ್ಕೆ ನಾನು ಇವತ್ತು ಕಾತರದಿಂದ ಕಾಯ್ತಾ ಇದ್ದೇನೆ ಕ್ಯಾಪ್ಟನ್. ವೀಕ್ಷಕರೆಲ್ಲರೂ ಕರೆ ಮಾಡಬೇಕಾದ ಸಂಖ್ಯೆಯನ್ನ ಆಮೇಲೆ ಹೇಳ್ತೀವಿ. ಖಂಡಿತವಾಗ್ಲು 6547 5252 ಈ ನಂಬರ್ ಕರೆ ಮಾಡಿದ್ರೆ ಸಾಕು ಕ್ಯಾಪ್ಟನ್. ನಾನು ಜೂನಿಯರ್ ವಿಷ್ಣುವರ್ಧನ್. ಹಾಗಿದ್ರೆ ಕ್ಯಾಪ್ಟನ್, ಕ್ಯಾಪ್ಟನ್ ಇನ್ನೊಂದು ಹಾಡು ಹಾಡ್ಬಿಡ್ತೀರಾ? ಹೇಳ್ಬಿಡ್ತೀನಿ, ಹಾಡ್ಬಿಡಿ ಕ್ಯಾಪ್ಟನ್. ಕಲ್ಲಾದರೆ ನಾನು ವೀಕ್ಷಕರ ಕಿವಿಯಲ್ಲಿ ಬರುವೆ. ಹೌದು ಕ್ಯಾಪ್ಟನ್, ಕಾಲ್ ರೆಡಿ ಇದೆಯಂತೆ, ಮಾತಾಡ್ಬಿಡೋಣ. ಹಲೋ 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 ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ ಉದಯಾ ಕಾಮಿಡಿ ಮಾಡ್ತಾ ಇದ್ದೀನಿ, ಪ್ರಕಾಶ್ ಅಂತ. ಪ್ರಕಾಶ್ ಮಾತಾಡಿ ಕ್ಯಾಪ್ಟನ್. ಪ್ರಕಾಶ್ ಅವರೇ, ನಮಸ್ಕಾರ. ನಮಸ್ಕಾರ, ನಾನು ನಮಸ್ಕಾರ. ಚೆನ್ನಾಗಿದ್ದೀರಲ್ಲ ಮೈಸೂರು? ಚೆನ್ನಾಗಿದೆ ಮೈಸೂರು, ನನಗೆ ಬಹಳ ಇಷ್ಟ. ನನ್ನ ವಾತಾವರಣ ಮೈಸೂರು ಪರಿಸರ ಅಂದ್ರೆ ನನಗೆ ಬಹಳ ಖುಷಿ. ಶಂಕರ್, ನೀವು ನಮ್ಮ ವಿಷ್ಣುವರ್ಧನ್ ಸರ್ ಅವರ ಯಾವ ಹಾಡನ್ನ ತುಂಬಾ ಇಷ್ಟಪಡ್ತೀರಾ? ಮಾ ಕ್ಷತ್ರಿಯ ಚಿತ್ರದಿಂದ ಯಾವ ಚಿತ್ರದ ಹಾಡು ನಿಮ್ಗೆ ಇಷ್ಟ? ಮತ್ತೆ ಅವರ ಯಾವ ತರ ಆಕ್ಟಿಂಗ್ ನೀವು ಇಷ್ಟಪಡ್ತೀರಾ? ಯಾವ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಅಂತ ನೀವು ಹೇಳ್ತೀರಾ? ತಮಾಷೆಗೆ ಹೌದು, ನಮ್ಗೆ ಆಕ್ಷನ್ ಮೂವಿ ಅಂದ್ರೆ ತುಂಬಾ ಇಷ್ಟ ಸರ್. ಆದ್ರೆ ಮಾ ಕ್ಷೇತ್ರದಲ್ಲಿ ಈ ಭೂಮಿ ಬಣ್ಣದ ಬುಗುರಿ ತುಂಬಾ ಟಾಪ್ ಸರ್. ಭೂಮಿ ಬಣ್ಣದ ಬುಗುರಿ ತುಂಬಾ ಆ ತರದ ವಿಷ್ಣುವರ್ಧನ್ ಸರ್ ಇನ್ನೇನು ನೆಕ್ಸ್ಟ್ ಈ ನಾಲ್ಕು ವೀಕ್ಷಕ ಆದ ಕೂಡಲೇ ಆ ವಿಷ್ಣುವರ್ಧನ್ ಬರ್ತಾರೆ. ಮಾ ಕ್ಷೇತ್ರದ ವಿಷ್ಣುವರ್ಧನ್ ಪಾರ್ಟ್ ಅಲ್ಲಿ ನಾವು ಬರ್ತಾ ಇದೀವಿ. ಹೌದು ಹೌದು ಹೌದು, ಅದನ್ನು ನೋಡಿ ನೀವು ಕಾಮಿಡಿ ಸೀನ್ ನೋಡಿ. ಅವ್ರ ಪಿಕ್ಚರ್ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಗಿದೆ ಸರ್? ಅವ್ರದ್ರಲ್ಲ ಸರ್, ನಮ್ಗ ಸರ್ ತುಂಬಾ ಇಷ್ಟ ಆಗಿದೆ. ಸಿಂಹಾದ್ರಿಯ ಸಿಂಹ ಸರ್, ಸಿಂಹಾದ್ರಿಯ ಸಿಂಹ ಒಳ್ಳೆ ರೋಲ್ ಸರ್. ಯಾರು ಮಾಡಕ್ ಆಯ್ತಿಲ್ಲ ಸರ್, ಒಂದು ಬಹಳ ಉತ್ತಮ ರೋಲ್ ಅನ್ನು ಮಾಡ್ಬೇಕು ಅಂತ ಮಾಡಿದೀನಿ. ನೀವೆಲ್ಲರೂ ಅಭಿಮಾನಿಗಳು ಖುಷಿ ಪಡ್ಬೇಕು. ತುಂಬಾನೇ ಖುಷಿ ಸರ್ ಮಾತಾಡಿದ ಜೊತೆ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕಾರ್ಯಕ್ರಮ ಕರೆ ಮಾಡ್ತಾ ಇರಿ. ಸಿಂಹ ಸಿಂಹ, ನೀವ್ ಸಿಂಹನೇ, ನೀವ್ ಸಿಂಹನೇ ನಿಶ್ಚಲ್, ನೀವ್ ಸಿಂಹನೇ, ನಂಗೆ ಗೊತ್ತು. ಸೂಪರ್ ಆಗಿ ಮಾತಾಡಿದ್ರು, ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಅವ್ರಿಗೆ ವಿಷ್ಣುವರ್ಧನ್ ಸರ್ ಅವರ ಚಿತ್ರ ಅವ್ರಿಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅವರು ಮೈಸೂರಲ್ಲಿ ಹೇಳಿದ್ರು. ಆ ಭಾವನೆ ನನ್ನ ಮನಸ್ಸಲ್ಲಿ ಇರ್ಬೇಕಾದ್ರೆ ನಾನು ಒಂದು ಹಾಡಿಡ್ಬೇಕು ಅಂತ ಬಹಳ ಕಷ್ಟಪಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಹಾಡ್ಬಿಡಿ. ಹಾಡಿ ಹಾಡಿ ಹಾಡಿ. ಕೇಳು, ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ. ಹೌದು, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಓ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ. ಹೌದು ಕ್ಯಾಪ್ಟನ್. ಮಗುವಾದರೆ ನಾನು ಕಾವೇರಿಯ ಮಡಿನಲ್ಲಿ ಇರುವೆ. ಮುದ್ದು ಮುದ್ದು ಕಂದ ಕನ್ನಡ ಕಂದ, ಮುದ್ದು ಕಂದ ಕಂದ ಕನ್ನಡ ಕಂದ. ಕ್ಯಾಪ್ಟನ್ ಕ್ಯಾಪ್ಟನ್ ಕ್ಯಾಪ್ಟನ್, ನೆಕ್ಸ್ಟ್ ಪ್ರೇಮದ ಕಾದಂಬರಿ ಕಣ್ಣೀರಲ್ಲಿ. ಹೌದು ಕ್ಯಾಪ್ಟನ್, ಕಥೆಯೇ ಮುಗಿದೆ ಹೋದರು ಕ್ಯಾಪ್ಟನ್, ಮುಗಿಯ ತೀರಲಿ ವಂದನ. ಕ್ಯಾಪ್ಟನ್ಗೆ ಒಂದ್ ಸಿರಪ್ ಕುಡ್ಸ್ಕೊಂಡ್ಬರ್ತೇನೆ, ನೀವ್ ಒಂದ್ ಕಾಮಿಡಿ ಸೈನ್ ನೋಡ್ಕೊಂಡ್ಬನ್ನಿ. ಸಿರಪ್ ಕುಡಿಸ್ತೇನೆ ಕುಡಿಸ್ತೇನೆ ಕ್ಯಾಪ್ಟನ್ ಕ್ಯಾಪ್ಟನ್. ಬ್ರೇಕ್ ನಂತರ ಮ್ಯಾಜಿಕ್ ವೇತ್ ಕಾಮಿಡಿ ಕಾರ್ಯಕ್ರಮಕ್ಕೆ ಆದರುವಂತಹ ಸ್ವಾಗತ, ಸುಸ್ವಾಗತ. ಸೂಪರ್ ಆಗಿದ್ರೆ ಸರ್, ನಿಮ್ಗೆ ಈಗ ನಾಗರಹಾವು ಚಿತ್ರದಿಂದ ಒಂದು ಕಾಮಿಡಿ ಸೀನ್ ನೋಡಿದ್ರಲ್ಲ, ಹೇಗನ್ನಿಸ್ತು? ಏನ್ ಏನ್ ನೆನ್ ಬರುತ್ತೆ ನಿಮ್ಗೆ ಒಂದು ಇದು ನೋಡಿದ್ರೆ? ನಾಗರಹಾವು ಚಿತ್ರದಲ್ಲಿ ನಾನು ಮಾಡಿದಂತ ಅಭಿನಯದಲ್ಲಿ ಒಂದು ಡೈಲಾಗ್ ನಂಗೆ ನೆನ್ಪರ್ತಾ ಇದೆ. ಹೌದಾ? ಆ ಡೈಲಾಗ್ ಏನಪ್ಪಾ ಅಂದ್ರೆ,
ಚಾಮಯ್ಯಂ ಎಷ್ಟು ಬಂದ್ಬಿಟ್ಟು ಕಾಪಿ ಚುಟ್ಟಿ ಹೊಡೆದ ಅಂತ ನನ್ನ ಗುಳ ಬೈತಾ ಇರ್ತಾರೆ. ಹೇಳ್ತೀನಿ ಹೇಳಿ ಹೇಳಿ ಸರ್. ಮೇಷ್ಟ್ರಿ ನಾನು ಪರೀಕ್ಷೆಯಲ್ಲಿ ಕಾಪಿ ಹೊಡೆದಿರ್ಬೋದು, ಆದ್ರೆ ಹುಡುಗಿ ರೋಡಲ್ಲಿ ಹುಡುಗಿಯರ ಚುಡಿಸಿಲ್ಲ ಅಂತೀನಿ. ಆವಾಗ ಮಿಸ್ಟರ್ ನನ್ನ ಪ್ಯಾಂಟಿನ ತೆಗ್ಬಿಟ್ಟು ಚೀಟಿ ಎಲ್ಲ ಅನ್ಸ್ಕೊಂಡಿರ್ತೀನಿ. ಅದು ಬಹಳ ನಂಗೆ ಆ ಚಿತ್ರದಲ್ಲಿ ನನ್ನ ಗೆಳೆಯ ಅಂಬರೀಶ್ ಕೂಡ ಆಕ್ಟಿಂಗ್ ಮಾಡಿದ್ದಾನೆ. ಹೌದು ಅಂಬರೀಶ್ ಆಕ್ಟಿಂಗ್ ಮಾಡಿದ್ದಾರೆ. ಡೈಲಾಗ್ ಇದೆ ಅವ್ರದ್ದೊಂದು ಡೈಲಾಗು, ಏನ್ ಬುಲ್ ಮಾತಾಡಕ್ಕಿಲ್ವಾ ಅಂತ ಹೇಳ್ಬಿಡ್ತಾರೆ. ಅದನ್ನ ನೋಡಿದ್ರೆ ನನಗೆ ಈಗ್ಲೂ ಕಣ್ಣಲ್ಲಿ ನೀರೇ ಬರುತ್ತೆ. ಕುಚುಕು ಗೆಳೆಯ ನಂದು ಕುಚುಕು ಓ ಗೆಳೆಯ ಜೀವದ ಗೆಳೆಯ ನಿನ್ಗೆ ಶಾಲೆ ಕೋಪ ಕಣೋ ಪಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಹೌದು ಸರ್ ಖಂಡಿತ ನೋಡಿದ್ರೆ ಇವತ್ತಿಗೂ. ಹೌದು ಸರ್. ಸರ್ ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಇದು ಫಂಕ್ಷನ್ಗೆ ಕರೆಸಿದೀವಿ, ಬಟ್ ಏನಪ್ಪಾ ಅಂತ ಹೇಳಿದ್ರೆ ಆಕ್ಚುಲಿ ಒಂದು ಚಿಕ್ಕ ಇದಾಗಿದೆ ಸರ್. ಏನಾಗಿದೆ? ರಿಬನ್ ತರೋದು ಮರ್ತೋಗ್ಬಿಡಿ. ರಿಬನ್ ತರದ್ ಮರ್ತೋಗ್ಬಿಟ್ಟಿದ್ದೀರಾ? ಹೌದು ಸರ್. ರಿಬನ್ ತರದ್ ಮರ್ತೋದ್ರೆ ಏನ್ ಯಾಕೆ ವೆಚ್ಚೆ ಮಾಡ್ತೀರಾ? ರಿಬನ್ ಅಂಗಡಿನೇ ನಾನ್ ತಂದ್ಬಿಡ್ತೀನಿ. ರಿಬನ್ ಅಂಗಡಿನ? ಸರ್ ಈಗಿಂದೀಗ್ಲೇನ? ಈಗಿಂದೀಗ್ಲೇ. ನಾನ್ ಯಾರು? ನಿಶ್ಚಲ್ ಜಾದುಗಾರ್. ಹೌದು. ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರ ಪ್ರತಿರೂಪ. ಹೌದು. ನನ್ಗೆ ರಿಬ್ಬನ್ ತರಕ್ಕೆ ಆಗದೆ ಇರುವಂತದ್ ಇದೆಯಾ? ಇಲ್ಲ ಇಲ್ಲ ಸರ್. ನೋಡು ಖಾಲಿ ಬ್ಯಾಗ್ ಇದೆಯಲ್ಲ ಶಂಕರ್. ಖಾಲಿ ಬ್ಯಾಗ ಸರ್? ಖಾಲಿ ಬ್ಯಾಗ್ ಸರ್. ಖಾಲಿ ಬ್ಯಾಗ್. ನಾನಂಗಿಲ್ಲ ಸುಳ್ಳು ಹೇಳಲ್ಲ, ಖಾಲಿ ಬ್ಯಾಗ್ ಇದೆ. ಹಾಡೇಳು ಇಷ್ಟ್ರಿ, ಏನು ಯಾವ ಹೇಳ್ತಿ ಆಡು ಸರ್. ಆಡಿ ಸರ್, ನೀವು ಮಾಡಿ ಸರ್. ಹಾ ಕಮಾನ್ ಗಿಲಿ ಗಿಲಿ ಹೇಳಿ. ಎಷ್ಟು ಹೇಳಿದ್ರು ರಿಬ್ಬನ್ ನೋಡು ಸರ್. ಸರ್ ಹೌದು, ಸ್ವಲ್ಪ ರಿಬನ್ ಕೇಳಿದ್ರೆ ಏನ್ ಸರ್ ನೀವು ಕಿಲೋಮೀಟರ್ ಲೆಕ್ಕ ತಂದ್ಬಿಟ್ಟಿದೀರಾ? ನಾನು ಉದಾರ ಮನಸ್ಸಲ್ಲಪ್ಪ. ಹೌದು ಹೌದು ಸರ್. ಹೌದು ಸರ್. ಸರ್ ಕಾಲರ್ ರೆಡಿ ಇದಾರಂತೆ, ಮಾತಾಡ್ತಾನ ಸರ್? ಮಾತಾಡ್ತಾ ರಿಬ್ಬನ್ ಎಲ್ರಿಗೂ ಕೊಟ್ಬಿಡಪ್ಪ, ನನ್ನ ಹುಟ್ಟಿದಪ್ಪ ಎಲ್ರು ಆಚರಣೆ ಮಾಡಿ. ಖಂಡಿತ ಸರ್. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ರಿಬನ್ ಬೇಕಾ? ಸರ್ ತಗೊಳ್ಳಿ, ಪರವಾಗಿಲ್ಲ. ನಾನು ಸ್ವಲ್ಪ ಕೇಳಿದ್ರೆ ನಮ್ಮ ಜಾದುಗಾರರು ಕಿಲೋಮೀಟರ್ ಲೆಕ್ಕ ತಗೊಂಬಂದಿದ್ದಾರೆ ರಿಬನ್. ನೋಡ್ತಾ ಇದ್ದೀವಿ. ಸೂಪರ್ ಸರ್. ನೀವ್ ಒಂದ್ಸಲ ಜೋರಾಗಿ ನಮ್ಮ ವಿಶ್ವವರ್ಧನ್ ಸರ್ ಅವ್ರ ಬರ್ಡೇ ಇವತ್ತು ವಿಶ್ ಮಾಡ್ಬಿಡಿ ಸರ್. ವಿಷ್ಣುವರ್ಧನ್ ಊಟ ಶುಭಾಶಯಗಳು. ಬಹಳ ಖುಷಿ ಆಯ್ತು ನನ್ಗೆ, ಬಹಳ ಖುಷಿ ಆಯ್ತು ನೀವು ವಿಶ್ ಮಾಡಿದಂತದ್ದು. ಯಾವ ಊರಿಂದ ಕರೆ ಮಾಡ್ತಾ ಇದೀರ ಸರ್ ನೀವು? ಬೆಂಗಳೂರು ಶ್ರೀನಗರದಿಂದ ಸರ್. ಶ್ರೀನಗರ? ಶ್ರೀನಗರದಲ್ಲಿ ನಾನು ಎರಡ್ ಮೂರು ಚಿತ್ರನ್ನ ಆಕ್ಟಿಂಗ್ ಮಾಡಿದೀನಿ ಅಲ್ಲಿ ಆವಲಹಳ್ಳಿ ಅಲ್ಲೆಲ್ಲ. ನನ್ನ ಒಂದು ಎರಡ್ ಮೂರು ಬಹಳ ಸೆಂಟಿಮೆಂಟ್ ಅನ್ನೋ ಸಿನಿಮಾನ ಅಲ್ಲೇ ಮಾಡಿದ್ದು, ಬಹಳ ಖುಷಿ ಇದೆ ನನ್ಗೆ ಅಲ್ಲಿ. ನಿಮ್ ಕಂಡ್ರೆ ಇಷ್ಟ ಸರ್? ಖಂಡಿತ ಹೌದು, ಖಂಡಿತ ಹೌದು. ಸಿಂಹ ಸಿನಿಮಾ ನೋಡಿದೀವಿ ಸರ್ ನಿಮ್ದು? ಖಂಡಿತ ನೋಡಿದ್ದೀರಾ ಸರ್. ಯಾವ ಪಿಕ್ಚರ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಸರ್ ಅವ್ರದ್ದು? ಯಾವ ಪಿಕ್ಚರ್ ಅವ್ರ ನಟನೆ ನಿಮ್ಗೆ ತುಂಬಾ ಇಷ್ಟ ಆಯ್ತು? ನಮಗೆ ಅಪ್ತ ಮಿತ್ರ. ಅಪ್ತ ಮಿತ್ರ ಕ್ಯಾಪ್ಟನ್ ನಾನೇ ಇದ್ರಲ್ಲಿ ಅಪ್ತ ಮಿತ್ರದಲ್ಲಿ. ಇವನೇ ವೈಸ್ ಕ್ಯಾಪ್ಟನ್. ಕ್ಯಾಪ್ಟನ್ ಜೋರಾಗಿ ಹೊಡ್ದಲ್ಲ? ಇಲ್ಲ ಕ್ಯಾಪ್ಟನ್. ಹಲೋ ಸರ್. ಹಲೋ ಸರ್. ಸರ್ ವಿಷ್ಣುವರ್ಧನ್ ಸರ್ ಅವ್ರ ಯಾವ್ದೊಂದು ಹಾಡು ಆಡ್ತೀರಾ? ಹಾಡು ಯಾವ್ದಾದ್ರು ಹೇಳ್ ಲೈನ್. ನನ್ನ ಮೇಲೆ ಅಭಿಮಾನ ನಿಮಗಿಲ್ವಾ? ವಿಷ್ಣುವರ್ಧನ್ ಚಿತ್ರದ ಹಾಡು ಜ್ಞಾಪಕ ಇಲ್ಲ ಅಂತ ಹೇಳ್ಬಿಡಿ, ಜ್ಞಾಪಕ ಮಾಡ್ಕೊಂಡು ಹೇಳಿ ಒಟ್ಟಿಗೆ ಹೇಳೋಣ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ನೆರವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕನ್ನಡ ಮಡಿಲಲ್ಲಿ ನಲಿವೆ. ಪರವಾಗಿಲ್ಲ ಸರ್. ಏನಂದ್ರೆ ಬಹಳ ಖುಷಿ ಆಯ್ತು ನನ್ಗೆ. ಇಲ್ಲ ಕ್ಯಾಪ್ಟನ್, ಅಲ್ಲ ಕ್ಯಾಪ್ಟನ್, ಏನಾಗಿದೆ ಅಂದ್ರೆ ಪ್ರಾಬ್ಲಮ್, ಅವ್ರ ಟೇಪ್ ಒಂದ್ ಸ್ವಲ್ಪ ಸ್ಟಕ್ ಆಗ್ತದೆ. ಟೇಪ್ ರೆಕಾರ್ಡ್ ಟೇಪ್ ಒಂದ್ ಸ್ವಲ್ಪ ಸ್ಟಕ್ ಆಡಾಡ್ತಾ ಇದಾರೆ. ಖಂಡಿತವಾಗ್ಲು ಬಹಳ ಖುಷಿ ಆಯ್ತು. ವೀಕ್ಷಕರು ನಮ್ಮ ಕರೆ ಮಾಡಿದಂತ ವೀಕ್ಷಕರು ಎಲ್ರು ಹೌದು, ಹಾಡು ಹೇಳದಾಗ್ಲಿ ಅಥವಾ ಒಂದ್ ಡೈಲಾಗ್ ಹೇಳದಾಗ್ಲಿ ಮಾಡಿದ್ರೆ ಎಷ್ಟು ಖುಷಿ ಆಗತ್ತಲ್ವಾ?
ಎಷ್ಟು ಖುಷಿ ಆಗುತ್ತೆ. ಹೌದು, ಬಹಳ ಖುಷಿ ಆಗುತ್ತೆ ಶಂಕರ್. ನಾನು ಮುತ್ತಿನ ಹಾರ ಚಿತ್ರದಲ್ಲಿ ಮಾಡ್ತಿರ್ಬೇಕಿರುವ ಒಂದು ಸನ್ನಿವೇಶ. ರಾಜಸ್ಥಾನದಲ್ಲಿ ಇರ್ತಕ್ಕಂತ ಒಂದು ದೊಡ್ಡ ದೊಡ್ಡ ಎಲ್ಲ ಬ್ಲಾಸ್ಟ್ ಆಗಿ ಬಾಂಬ್ ಸ್ಫೋಟಗಳೆಲ್ಲ ಆಗ್ತಿದ್ದ ಸಂದರ್ಭದಲ್ಲಿ ಮುತ್ತಿನ ಹಾರ ಚಿತ್ರದ ಹಾಡು ಇವತ್ತಿಗೂ ನನ್ನ ನೆನಪಲ್ಲಿರುತ್ತೆ. ಯಾವುದು ಮುತ್ತಿನ ಚಿತ್ರದಲ್ಲಿ ಅದು ಹಾಡಿದೆಲ್ವಾ? ಖಂಡಿತವಾಗ್ಲಿ ಒಂದು ಸೀನ್ ಆದ್ಮೇಲೆ ಹಾಡಾಡ್ತೀರಾ? ಹಾಡನ್ನು ಹೇಳ್ತಾ ಇರ್ತೀನಿ, ಖಂಡಿತವಾಗ್ಲೂ ಹೇಳ್ತೀನಿ. ಹೌದು, ಆ ಚಿತ್ರದ ಒಂದು ಸಾಂಗ್ ಬಹಳ ನನಗೆ ಖುಷಿ ಕೊಟ್ಟಂತ ಸಿನಿಮಾ ಅದು. ಹೌದು, ಮುತ್ತಿನ ಹಾರ. ಹೌದು, ಖಂಡಿತ ಆ ಸಾಂಗ್ ನ ವೀಕ್ಷಣೆ ಮಾಡ್ಕೊಂಬನ್ನಿ. ಅಷ್ಟಕ್ಕೆ ನಾನು ನನ್ನ ಗೆಳೆಯ ಕುಚ್ಚು ಕುಚ್ಚು ಕಾಮಿಡಿ ಸೀನ್ ಸೂಪರ್ ಮಸ್ತಾಗಿತ್ತು. ಕಾಮಿಡಿ ಸೀನ್ ಅಂತ ಸಕ್ಕದಾಗಿತ್ತು ಸರ್. ಈ ಗೆಟಪ್ ಸಕ್ಕದಾಗಿದೆ ಸರ್ ನಿಮ್ಗೆ. ಮಾ ಕ್ಷತ್ರಿಯ ಸಿನಿಮಾದಲ್ಲಿ ಇದೇ ನಾನು ನನ್ನ ಗೆಟಪ್ ನೋಡಿರ್ಬೋದು ನೀವೆಲ್ಲ. ಹೌದು ಹೌದು ಸರ್, ಹೌದು ಸರ್. ಸರ್ ಇದ್ರಲ್ಲಿ ಯಾವ ಹಾಡಾಡ್ತೀರಾ ಸರ್? ಈಗ ಇದರಲ್ಲಿ ನಾನು ಬಂದ್ಬಿಟ್ಟು ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು. ಹೌದು ಸರ್. ಟೂ ಟೂರು ತೂರು ಈ ಹಾಡು ಸುಂದರಲ್ಲ ರೀ ನೀನಿದರ ಕಣು. ಟೂರು ಹೌದು ಸರ್. ಮ್ಯಾಜಿಕಲ್ ಮಾಡ್ತೀನಿ ಕೂಲು ಸರ್. ನೀವೇನ್ ನೀವ್ ಇಟ್ಕೊಂಡ್ರೆ ಸೆಟ್ ಆಗತ್ತಲ್ಲ ಸರ್ ಅದು. ತೂರು ತೂರು ವಾವ್ ಸರ್ ಸರ್, ನನಗೊಂದ್ಸಲ ಕೊಡಿ ಸರ್. ತೂರು ಸರ್ ಜೈ ವಿಷ್ಣುವರ್ಧನ್ ಅಂತ ಹೇಳಿ ಒಂದ್ಸರಿ. ಜೈ ವಿಷ್ಣುವರ್ಧನ್ ಸರ್. ಈಗ ಮಾಡಿ ತೂರು 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 ನಿಂತಾಗ ಬುಗುರಿಯಾಟ ಒಂದೇ ಓಟ ಕಾಲ ಕ್ಷಣಿಕ ಕಣ. ಸೂಪರ್ ಸರ್, ಸೂಪರ್ ಸರ್, ಸೂಪರ್ ಆಗಿ ಆಡ್ತೀರಾ ಸರ್ ನೀವು. ಸೂಪರ್ ಸರ್. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ ಅವ್ರ ಜೊತೆ ಮಾತಾಡ್ಸೋಣ. ಹಲೋ ಹಲೋ ಸರ್. ಹಲೋ ನಮಸ್ತೆ ಸರ್. ನಾವು ಚೆನ್ನಾಗಿದ್ದೀವಿ ಮೇಡಮ್. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಮೇಡಮ್? ಏನ್ ಮೇಡಮ್? ಗಿರಿಜಾ ಸರ್. ಅವ್ರ ಹೆಸರು ಗೊತ್ತಾ? ಗಿರಿಜಾ. ಗಿರಿಜಾ ಸರ್. ಓಕೆ ಸೂಪರ್. ಗಿರಿಜಾ ಅವರೇ, ನಮ್ಮ ಜೂನಿಯರ್ ವಿಷ್ಣು ಸರ್ ಇದಾರೆ ಅವ್ರ ಜೊತೆ ಮಾತಾಡಿ. ನಮಸ್ಕಾರ ಅಮ್ಮ. ನಮಸ್ತೆ ಸರ್. ನಮಸ್ಕಾರ, ಚೆನ್ನಾಗಿದ್ದೀರಲ್ಲ? ನಿಮ್ಮೆಲ್ಲ ಆಶೀರ್ವಾದನೆ ನನಗೆ ಇವತ್ತಿಗೂ ಕನ್ನಡದ ಎಲ್ಲ ನಮ್ಮ 6 ಕೋಟಿ ಕನ್ನಡ ಅಭಿಮಾನಿಗಳ ಮನಸ್ಸಲ್ಲಿ ಅಚ್ಚಳಿದೆ ಉಳಿದಿರ್ತಕ್ಕಂಥದ್ದು. ನನ್ನ ಚಿತ್ರದಲ್ಲಿ ಯಾವ್ದು ನಿಮಗೆ ಬಹಳ ಇಷ್ಟ? ಎಲ್ಲಾ ಫಿಲ್ಮ್ ಚೆನ್ನಾಗಿದೆ ಸರ್. ಒಟ್ಟಿಗೆ ನೋಡಿದ್ರೆ ಇನ್ನೊಂದ್ಸಲ ನೋಡ್ಬೇಕಲ್ಲ ಅನ್ಸುತ್ತೆ ಸರ್ ಎಲ್ಲಾ ಫಿಲಮ್. ಖಂಡಿತ ಹೌದು. ಆದ್ರೆ ಯಾವ್ದಾದ್ರಲ್ಲಿ ನಿಮ್ಗೊಂದು ಹಾಡು ಹೇಳಿ ನೋಡೋಣ. ನಿಮ್ಮ ಒಂದು ಮಹಿಳೆಯರಿಗೆ ನಾನು ಅಂದ್ರೆ ಅವ್ರಿಗೆ ಭಾವನೆಗಳಿಗೆ ತತ್ವ ಬಹಳಷ್ಟು ಚಿತ್ರಗಳನ್ನ ಮಾಡಿದೀನಿ. ಒಂದ್ ಹಾಡನ್ನು ಹೇಳಿ ಸರ್. ನನ್ಗೋಸ್ಕರ ನನ್ಗೋಸ್ಕರ ಒಂದ್ ಹಾಡು ಹೇಳಲ್ವಾ ನೀವು ಸರ್? ಸರ್ ಅವ್ರ ಚಿತ್ರ ಯಾವ್ದು ತುಂಬಾ ನಿಮ್ಗೆ ಇಷ್ಟ ಆಯ್ತಮ್ಮ? ಎಲ್ಲಾ ಫಿಲಮ್ ಇಷ್ಟ ಆಗಿದೆ ಸರ್. ಎರಡನೇ ಫಿಲಮ್ ಎರಡನೇ ಚಲು ಐತಲ್ ಸರ್, ಆ ಫಿಲಮ್ ಚೆನ್ನಾಗಿತ್ತು ಸರ್. ನಾನು ಆಟೋ ಒಂದ್ ಇದ್ ಮಾಡುವಂತ ಬಹಳ ಸಂತೋಷ ಆಯ್ತು ಸರ್. ಸೂಪರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕಾರ್ಯಕ್ರಮಕ್ಕೆ ಯಾವಾಗಲೂ ಕರೆ ಮಾಡ್ತಾರೆ. ಸೂಪರ್, ಬಾಯ್. ಸೂಪರ್ ಅಲ್ಲ ಸರ್? ಖಂಡಿತ ಅವ್ರು ಬಹಳ ಅಭಿಮಾನ. ಅಷ್ಟು 6 ಕೋಟಿ ಎಲ್ಲ ಕನ್ನಡ ಅಭಿಮಾನಿಗಳು ನಮ್ಮನ್ನ ಅಭಿಮಾನ ಇಟ್ಟಿರ್ತಾರೆ ಅಂದ್ರೆ ನಾವು ಅವ್ರಿಗೆಲ್ಲ ಆತ ಚಿತ್ರಗಳನ್ನ ಒಂದು ಕೊಟ್ಟಿರ್ಬೇಕು. ನನ್ನ ಅಭಿಮಾನಿಗಳಿಗೆಲ್ರಿಗೂ ನಾನು ಆಟೋ ಡ್ರೈವರ್ ಆಗಿ ಆ ನಂತರ ಮಾವಕ್ಷೇತ್ರದಲ್ಲಿ ಒಂದು ಸಮಾಜನ ಉದ್ದಾರ ಮಾಡುವಂತ ಚಿತ್ರಗಳನ್ನ ಮಾಡಿರ್ಬೋದು. ಇವತ್ತಿನ ದಿನಗಳಲ್ಲೂ ನಮ್ಮ ಗೆಳೆಯರು ಬಹಳಷ್ಟು ಜನ ಇವತ್ತು ಹುಟ್ಟಿದ ಬಾಧಿಸ್ಕೊಂಡ್ರು ಅಂತ ನನ್ನ ಶಿಷ್ಯ ಸೂಪರ್ ಸ್ಟಾರ್ ಉಪೇಂದ್ರ ಅವರು ಸಹ ಇವತ್ತು ಹುಟ್ಟಿದಪ್ಪ ಅವ್ರದ್ದು. ಅವ್ರು ಬಹಳ ಅವ್ರ ಬಗ್ಗೆ ನಮಗೂ ಖುಷಿ ಉಂಟು. ಅವರ ಅಭಿಮಾನಿಗಳನ್ನ ಮೆಚ್ಚಿಕೊಂಡಂತ ನನ್ನ ಮುಂದಿನ ಪೀಳಿಗೆಯಲ್ಲಿ ಹೇಳ್ಬೋದು. ಓ, ತುಂಬಾನೇ ಖುಷಿ ಸರ್. ಆಗಿದ್ರೆ ನಿಮ್ಗೋಸ್ಕರ ಹಾಗೂ ನಮ್ಮೆಲ್ಲ ಉದಯ ಕಾಮಿಡಿ ವೀಕ್ಷಕರಿಗೋಸ್ಕರ ಒಂದು ಕಾಮಿಡಿ ಸೀನ್ ನೋಡ್ಕೊಂಡ್ಬರೋಣ. ಖಂಡಿತವಾಗ್ಲೂ. ಅದಕ್ಕಿಂತ ಮೊದಲು ಒಂದು ಹಾಡು ಹೇಳ್ಬಿಡ್ಲಾ? ಹೇಳಿ ಸರ್. ಈ ಹಾಡು ಹೇಳ್ತೀನಿ, ಆದ್ರೆ ಈ ಹಾಡಿಗೆ ನಾನು ಹೇಳಲ್ಲ, ವೀಕ್ಷಕರು ಹೇಳ್ತಾರೆ ಯಾವ ಹಾಡು ಅಂತ. ಸರಿ ಸರ್, ಓಕೆ ಸರ್. ನಾನು ಅದಕ್ಕೆ ಕಾಯ್ತಾ ಇದ್ದೆ, ನೀವು ಬರೀ ಆಕ್ಟಿಂಗ್ ಮಾಡ್ತಾ ಇದ್ರಾ? ಎಂತ ಚಂದಾನೋ ಓಹೋ ಶ್ರೀಮತಿ ಓ ಕನ್ನಡ ನೆಲದಲ್ಲಿ ಓ ಸುಖವ ಕಾಣುತ್ತಿ. ಹೌದು, ಸೊಕ್ಕೆ ಬಂದೇನಾ ಕನ್ನಡದ ಬುಪ್ಪತಿ. ಓ ಕನ್ನಡ ತೀನಿ ಯಾಕೆ ಹಿಂಗಾಡ್ತಿ? ಸೂಪರ್. ಕಾಮಿಡಿ ಸೀನ್ ನೋಡ್ಕೊಂಡ್ಬನ್ನಿ ನೋಡ್ಕೊಂಡ್ಬನ್ನಿ. ಮಡಿಕೇರಿ ಸಿಪಾಯಿ
ಮುತ್ತು ಕಟ್ಟು ಮರೇಲೆ ಅದರ ಈ ಅದರ ಮಧುರ ಓ ಮಧುರ ನಂಗಳ ಪ್ರೇಮವು ಚುಂಬಾ ಚಾಯಿ ಚುಂಬಾ ಚಾಯಿ. ಸೂಪರ್ ಸರ್, ಸೂಪರ್ ಸರ್. ಬ್ರೇಕ್ಟರ್ ತರ ಒಂದು ಮ್ಯಾಜಿಕ್ ವಿತ್ ಕಾಮಿಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಅಂತ ಹೇಳ್ತಾ. ಹೌದು ಸೂಪರ್ ಸರ್, ತುಂಬಾನೇ ಖುಷಿ ಆಗ್ತಾ ಇದೆ ಸರ್. ನೀವು ಸೂಪರ್ ಹಾಡಾಡ್ತೀರಾ, ನೀವು ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತೀರಾ, ನಂಗೆ ಬಹಳ ಖುಷಿ ಆಗ್ತಾ ಇದೆ. ಆ ಹೌದೌದು, ನನ್ ಸನ್ಮಾನ ಮಾಡ್ಲೇ ಸರ್ ಮಾಡಿ, ಬಟ್ ಬ್ಲಾಕ್ ಕಲರ್ ಬೇಡ ಸರ್ ನನಗೆ. ಇವಾಗ ಏನಂದ್ರೆ ನೀವು ಮ್ಯಾಜಿಕ್ ಮಾಡ್ಬಿಟ್ಟು ನಂಗೆ ಅದು ಕಲರ್ ಕಲರ್ ಮಾಡ್ಬಿಡಿ ಸರ್. ಓ ಮ್ಯಾಜಿಕ್ ಮಾಡ್ಬಿಟ್ಟು ಕಲರ್ ಕಲರ್ ಮಾಡ್ಬೇಕು. ಹೌದು ಸರ್. ಆಗ್ಲಿ ಶಂಕರ್ ಕಾರ್ಯಕ್ರಮ ಬಹಳ ನಡೆಸ್ಕೊತ್ರಿ. ಆಶೀರ್ವಾದ ಹಾಡಿ ಹೇಳೋಣ. ಹಾಡಿ ಸರ್ ಹೇಳಿ. ಜಯ ಸಿಂಹ ಡಿಂಗ್ 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 ಬಂದ ಜಯ ಸಿಂಹ. ವೀಕ್ಷಕರೆಲ್ಲರೂ ಚಪ್ಪಲೆ ಹೊಡಿದ್ರಿ, ನಮ್ಮ ಶಂಕರ ಶಿಷ್ಯ ಅವರಿಗೆ ನಾವು ಈಗ ಮಾಡ್ಕೊಡ್ತಿದೀವಿ. ಸೂಪರ್ ಸರ್, ಸೂಪರ್, ಬಹಳ ಸಂತೋಷ ಆಗ್ತಿದೆ ನನಗೆ. ಹೆಂಗ್ ಸರ್ ಇದು ಚೆಕ್ ಅಂತ ನೀವು ಕಲರ್ ಕಲರ್? ಅದೆಲ್ಲ ಮ್ಯಾಜಿಕ್ ಜಾದು, ನಿಶ್ಚಲ್ ಜಾದುಗಾರ ಅವ್ರು ಕಲ್ತಿರೋ ಸಣ್ಣ ಸಣ್ಣ ವಿದ್ಯೆಗಳಷ್ಟೇ. ವೀಕ್ಷಕರು ಮಾತಾಡ್ಸ್ಬಿಡೋಣ. ಸೂಪರ್ ಸರ್. ಹಲೋ ಹಲೋ ಹಲೋ, ನಮಸ್ತೆ, ಶುಭ ಮಧ್ಯಾಹ್ನ. ನಮಸ್ತೆ, ನಿಮಗೂ ಕೂಡ ಶುಭ ಮಧ್ಯಾಹ್ನ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದೀರಾ? ನನ್ನ ಹೆಸರು ಸುಧಾ ಅಂತ, ಮಲ್ಲೇಶ್ವರಂಯಿಂದ. ಸೂಪರ್ ಸುಧಾರೇ, ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಪುಟ್ಟಣ್ಣ ಅವರ ಗರಡಿಯಲ್ಲಿ ಬೆಳೆದ, ನಮ್ಮನ್ನೆಲ್ಲ ಇಷ್ಟು ದಿನ ರಂಜಿಸಿದ ನಮ್ಮ ಸಂಪತ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಹಾಗೂ ಮತ್ತೆ ಉಪೇಂದ್ರ ಅವ್ರಿಗೆ, ಶ್ರುತಿ ಅವ್ರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೂಪರ್ ಸೂಪರ್ ಸುಧಾರೆ. ಸೊ ವಿಷ್ಣುವರ್ಧನ್ ಸರ್ ಅವರ ರಿಯಲ್ ಹೆಸರು ಹೇಳಿದಿರಾ, ಸಂಪತ್ ಕುಮಾರ್ ಅಂತ, ತುಂಬಾನೇ ಖುಷಿ ಆಗ್ತದೆ. ಆದಷ್ಟು ಬೇಗ ಹುಟ್ಟು ಬರ್ಲಿ ಅಂತ ಕೇಳ್ಕೊತೀನಿ. ಖಂಡಿತವಾಗ್ಲು, ನಮ್ಮ ಆಸೆ ಕೂಡ ಅದೇ. ನಿಜವಾಗ್ಲು ಅವರೆಲ್ಲ ಅದ್ಭುತ ಬಿಡಿ, ನಿಜವಾಗ್ಲು ದೇವ್ರೆ ಅಲ್ವಾ? ಖಂಡಿತ ಖಂಡಿತ. ಅವ್ರ ಬಗ್ಗೆ ಮಾತಾಡ್ಬೇಕಂದ್ರು ಎಲ್ಲೋ ಇದಾರೆ ಬಿಡಿ ಅವರೆಲ್ಲ. ಸುಧಾ ಮೇಡಮ್ ಅವ್ರೆ, ಇಲ್ಲ ಇದ್ದೀನಪ್ಪ ನಾನು. ನಮ್ ಜೂನಿಯರ್ ವಿಷ್ಣುವರ್ಧನ್ ಸರ್ ಇದಾರೆ, ಮಾತಾಡ್ತಿಲ್ಲ ಅಂದ್ರೆ ಅವ್ರು ಬೇಜಾರ್ ಮಾಡ್ಕೊಂತಾರೆ. ಸುಧಾ ಮೇಡಮ್ ಅವರು ಮಲ್ಲೇಶ್ವರದ ಸಂಪಿಗೆ ಇದ್ದಂಗೆ ಅಂತ ಹೇಳಿದ್ರೆ ಬೇಜಾರಾಗುತ್ತ ನಿಮಗೆ? ಏನಿಲ್ಲ ಸರ್, ಏನೇನ್ ಬೇಜಾರಾಗೋದಿಲ್ಲ. ಸಿನಿಮಾಗಳೆಲ್ಲ ನೋಡಿದೀನಿ, ತುಂಬಾ ಇಷ್ಟ ಆಗುತ್ತೆ ಸರ್. ಯಾವ ಚಿತ್ರ ತಮಗೆ ಬಹಳ ಇಷ್ಟ ಆಗುತ್ತೆ ಅಂತ ಕೇಳ್ಬೋದಾ? ನಮ್ಗೆ ಯಾವ್ದು ಇಷ್ಟ ಅಂತ ಹೇಳಕ್ ಕಷ್ಟ ಆಗುತ್ತೆ ಸ್ವಲ್ಪ. ಫಸ್ಟ್ ಇಷ್ಟ ಅಂದ್ರೆ ನಾಗರ ಹಾವು ಇಷ್ಟ. ಹೌದು ಸರ್. ಅದೇ ಬಂಧನ, ನಾಗರ ಹಾವು ಬಂಧನ ಎರಡೂನು, ಯಾವ್ದು ಎರಡರಲ್ಲಿ ಇದ್ ಮಾಡೋದು, ಆಯ್ಕೆ ಮಾಡೋದು ಅಂತಾನೆ ಕಷ್ಟ ಆಗುತ್ತೆ. ಚೆನ್ನಾಗಿದೆ. ಇಷ್ಟಪಡ್ತೀನಿ ಏನಂತ ಹೇಳಿದ್ರೆ, ಸುಧಾ ಮೇಡಮ್ ಅವರು ಅದ್ಭುತವಾದಂತ ಸಿಂಗರ್ ಸರ್ ಆಕ್ಚುಲಿ. ಹೌದೌದು, ನಾನು ಕೇಳಿದೀನಿ ಮಲ್ಲೇಶ್ವರಂ ಅಂದ್ರೆ ಆ ಸಂಪಿಗೆ ಪರಿಮಳ, ಆ ತರನೇ ನಿಮ್ಮ ಮೆಲೋಡಿ ವಾಯ್ಸ್ ಇರುತ್ತೆ. ಖಂಡಿತ. ನನಗೋಸ್ಕರ ಸುಧಾ ಅವ್ರು ಏನನ್ನು ಹಾಡು ಹೇಳ್ತೀರಾ? ಖಂಡಿತವಾಗ್ಲೂ ಹಾಡೇ. ಕರ್ಣ ಸಿನಿಮಾ ಹೇಳ್ತೀನಿ. ಖಂಡಿತ ಹೇಳಿ, ಖಂಡಿತ ಹೇಳಿ. ಇನ್ನೊಂದು ಜೀವಕ್ಕೆ ಆಧಾರವಾದೆ, ಆ ಕರ್ಣನಂತೆ ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ನಿನ್ನಂತರಂಗವ ಅವರೇನು ಬಲ್ಲರು, ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು, ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ಬಹಳ ಸಂತೋಷಿ ಚೆಂದಂತೆಯೆಲ್ಲರು ತನ್ನಾಸೆಯಂತೆಯೇ ಆಡೋದು ದೇವರು, ಇಂದಲ್ಲ ನಾಳೆ ಸಾಯೋದೆ ಎಲ್ಲರೂ, ಏನಾದರೆ ನೀಗ ನಿನ್ನನ್ನು ಮರೆಯರು. ಬಹಳ ಸಂತೋಷ ಆಯ್ತು, ನಿಮ್ಮ ಅದ್ಭುತ ಭವಿಷ್ಯ ನನ್ನ ಎಲ್ಲ ಕಲಾಭಿಮಾನಿಗಳು ಕಣ್ಣೀರ್ ಹಾಕಿದ್ರು ಅತಿಶಕ್ತಿ ಅಲ್ಲ ಅಂತ ನನ್ನ ಚೆನ್ನಾಗಿ ಹೇಳಿದ್ರ ನೀವು, ಸುಮಿತ್ರಾ ಅವ್ರ ವಾಯ್ಸ್ ಅಲ್ಲೂ ಹೇಳಿದ್ರ ಅಂತ ನನಗೆ ಅನಿಸ್ತಾ ಇತ್ತು. ಬಹಳ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಹಾಡ್ತಾರೆ ಸುಧಾ. ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ವ್ಯಕ್ತಿತ್ವನು ಅದೇ ಹಾಡಿನ ತರನೇ ಇವತ್ತಿಗೂ. ರಿಕ್ವೆಸ್ಟ್ ಸರ್, ಯಾವ್ದ್ರು ಒಂದ್ ಮೂವಿಯಲ್ಲಿ ಅವ್ರಿಗೆ ಒಂದ್ ಚಾನ್ಸಸ್ ಕೊಡಿ ಸರ್. ಖಂಡಿತ ಖಂಡಿತ ಖಂಡಿತ. ಮಲ್ಲೇಶ್ವರಂ ಇಂದ ಕರೆ ಮಾಡಿದ್ರು ಅವರಿಗೆ, ನಮ್ಮ ಅಭಿಮಾನಿ ಬಳಗದ ಅವರು ಮುಖ್ಯ ಒಂದು ಅಭಿಮಾನಿ. ಹೌದು ಖಂಡಿತ ಅವ್ರು. ಹೌದು, ಅವರಿಗೊಂದು ಚಾನ್ಸ್ ಕನ್ಫರ್ಮ್ ಆಯ್ತು. ಸೂಪರ್ ಖುಷಿಯಿಂದ ಒಂದು ಪ್ರಸಾರ ಮಾಡ್ತೀವಿ, ನೋಡಿ ನೋಡಿ. ಅವಳ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ
ದೇವರಿವಳು ನಮ್ಮ ಕಾಪಾಡೋ ಮಾತಿವಳು ಸಿದ್ಧವೋ ಸಿದ್ಧವೋ ಕನ್ನಡಕ್ಕೆ ಸಾಯಲು ಸಿದ್ಧವೋ ಸಿದ್ಧವೋ ಕನ್ನಡಕ್ಕೆ ಸಾಯಲು ಉಡಿಸೋರ ಕಡಲೂರು ದಿಂಗು ಚಕ್ಕಚ ಬರೆಯೋರ ಪೇಲೂರು ದಿಂಗು ಚಕ್ಕಚ ನಮ್ಮ ಭಾಷೆ ಕಲಿಯೋಕೆ ನಾನು ಹಾಗೆ ನಾಗವಲ್ಲಿನ ಹುಡುಕ್ತಾ ಅದಕ್ಕೆ ಸರ್ ಏನ್ ಕಾಸ್ಟ್ಯೂಮ್ ಚೆನ್ನಾಗಿ ಬಿಟ್ಟಿದೆ ಅಂತ ಯೋಚನೆ ಮಾಡ್ತಾ ಇದ್ದೆ ನಾಗವಲ್ಲಿನ ಹುಡುಕ್ತಾ ಆ ಹಳೆ ಮನೆ ಹತ್ರ ಹೋಗಿದ್ದೆ ಅಲ್ಲಿ ನಾಗವಲ್ಲಿ ನನ್ನ ಸೌಂಡು ಟಕ್ 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 ವಿಜಯ ರಾಜೇಂದ್ರ ಬಹುದೂರ್ ನಾನೇ ಅಂತ ತಿಳ್ಕೊಂಡು ಬರುವ ದುರ್ಗಾಷ್ಟಮಿ ದಿನ ನನ್ನ ಕೊಲ್ಲಕ್ಕೆ ಸ್ಕೆಚ್ ಹಾಕಿದರೆ ಹೌದಾ ಸರ್ ಆದ್ರೆ ವೈಸ್ ಕ್ಯಾಪ್ಟನ್ ಕ್ಯಾಪ್ಟನ್ ನಿನ್ನ ಒಂದು ಸಹಕಾರ ಇದ್ರೆ ಆ ನಾಗವಲ್ಲಿನ ನಾವು ಮುಗಿಸ್ಬೋದು ಮತ್ತೆ ಅವತ್ತು ಅವಳು ಭಯ ಸರ್ ಬರಕ್ಕೆ ಹೆದರ್ಬೇಡ ನಾನಿದ್ದೀನಿ ಕ್ಯಾಪ್ಟನ್ ಇದ್ದಾನೆ ಓಕೆ ಕ್ಯಾಪ್ಟನ್ ಡೋಂಟ್ ವೀರಿ ಮಾಡ್ಕೊಂಬೇಡ ಓಕೆ ಕ್ಯಾಪ್ಟನ್ ಆಯ್ತಾ ನೀವು ಇದರಿಂದ ಖಂಡಿತವಾಗ್ಲೂ ಬರ್ತೀನಿ ನಾನು ಖಂಡಿತ ಬರ್ಬೇಕು ಈಗ ಆಚಾರ್ಯ ಹತ್ರನು ಮಾತಾಡಿದ್ದೀನಿ ನಾನು ಖಂಡಿತ ನಮ್ಮ ವೀಕ್ಷಕರೆಲ್ಲರೂ ಹೇಳಿದ್ದಾರೆ ಬರ್ತೀನಿ ಅಂತ ಆ ನಾಗವಲ್ಲಿನ ನಾವು ಕಂಪ್ಲೀಟ್ ಆಗಿ ನನ್ನ ಮನಶಕ್ತಿ ಮತ್ತು ಮಟಾಶ್ ಮಾಡ್ಬೇಡ ಆಚಾರ್ಯರ ಒಂದು ಜೀವ ಶಕ್ತಿಯಿಂದ ಓಕೆ ನಾಗವಲ್ಲಿ ಮಟಾಶ್ ಮಾಡೋಣ ಓಕೆ ಈಗ ಒಂದು ಮ್ಯಾಜಿಕ್ ಅಂತ ಮಾಡಿದ್ರು ಮ್ಯಾಜಿಕ್ ಮಾಡ್ತೀನಿ ನಮ್ಮೆಲ್ಲ ವೀಕ್ಷಕರಿಗೆ ನಾನು ಏನ್ ಮಾಡ್ತೀನಿ ಕಾವೇರಿ ಚಾಮುಂಡಿ ತಾಯಿಯಾಣೆ ನಾನೆಂದು ನಿಮ್ಮೋನೆ ಕ್ಯಾಪ್ಟನ್ ಇಲ್ಲಿ ನೋಡಿ ಇಲ್ಲಿ ಒಂದು ಖಾಲಿ ಡಬ್ಬ ಇದೆ ಹೌದು ಮತ್ತೆ ಒಂದು ಕಾಲೇಜ್ ಸಿಲಿಂಡರ್ ಅಂತ ಇದೆ ಒಂದು ಕಾಲೇಜ್ ಸಿಲಿಂಡರ್ಗೆ ಈ ಡಬ್ಬನ್ನ ಹಾಕಿ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ತೀನಿ ಹಾಕಿ ಕಾವೇರಿಗೆ ಕಾಲುಂಗೂರ ತೊಡಿಸಿ ಕೊಡಚಾದ್ರಿಗೆ ಕೈಬಳ್ಳೆಯ ತೊಡಿಸಿ ಮಲೆನಾಡಿಗೆ ಮಲೆಯನ್ನು ಮೂಡಿಸಿ ಕೂಗಿರುವೆನು ಈ ಜೀವ ಬೆರೆಸಿ ಅಂತೇಳಿ ಹಾಡ್ ಹೇಳ್ತಾ ಹಾಡ್ ಹೇಳಿ ಈ ನೀರೇನಾಗುತ್ತೆ ಈಗ ಬಿಸಿ ಆಗುತ್ತೆ ಏನಾಗುತ್ತೆ ಈ ನೀರು ನೀರು ಬಿಸಿ ಆಗತ್ತ ಈ ನೀರು ಬಿಸಿ ಆಗುತ್ತೆ ಬಿಸಿ ಆಗಿಂದ ಏನ್ ಮಾಡ್ತೀವಿ ವೀಕ್ಷಕರು ಮೇಲೆ ಹಾಕ್ತೀವಿ ಒಟ್ಟಿಗೆ ಹೇಳ ಹಾಡನ್ನ ಬೇಡ ಕಾವೇರಿಗೆ ಕಾಲುಂಗೂರ ತೊಡಿಸಿ ತೊಡಿಸಿ ಕೊಡಚಾದ್ರಿಗೆ ಕೈಬಳೆಯ ತೊಡಿಸಿ ತೊಡಿಸಿ ಮಲೆನಾಡಿಗೆ ಮಲೆಯನ್ನು ಮೂಡಿಸಿ ಕೂಗಿರುವೆನು ಈ ಜೀವ ಬೆರೆಸಿ ಸೂಪರ್ 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 ಸರ್ ಸೂಪರ್ ಸರ್ ಸೂಪರ್ ಆಕ್ಚುಲಿ ನೀರ್ ಹೆಂಗೆ ಪೇಪರ್ ಆಯ್ತಾ ನಂಗೆ ಅರ್ಥನೇ ಆಗ್ತದೆ ಅದು ಮ್ಯಾಜಿಕ್ ನಿಶ್ಚಲ್ ಜಾದುಗಕ್ಕೆಲ್ ಮಾತ್ರ ಆಗುತ್ತೆ ಅದು ಬೇರೆ ಕೇಳ ಆಗಲ್ಲ ಆದ್ರೂ ಶಂಕರ್ ನಿಮ್ ಬಗ್ಗೆ ಬಹಳ ಖುಷಿ ಉಂಟು ಇವತ್ತು ನಮ್ಮ ಅನೇಕ ಜನ ಅಭಿಮಾನಿಗಳು ಬರ್ತಾರೆ ಆಚರಿಸ್ಕೊಂತ ಇದ್ದಾರೆ ಹೌದು ನಮ್ಮ ಆತ್ಮೀಯ ಗೆಳೆಯ ಪಮ್ಮಿ ಪ್ರಮೋದ್ ಅನೂಪ್ ಅವರು ಪ್ರತಿಯಾಚಿಸ್ಕೊಳ್ತಾರೆ ನಮ್ಮ ಮ್ಯಾಜಿಕ್ ಎಲ್ಲ ಮಾಡ್ಬೇಕಾದ್ರೆ ನಮ್ಮ ಪುಣೇಶ್ವರ್ ಸಹಕಾರ ಮಾಡಿದ್ದಾರೆ ಖಂಡಿತವಾಗ್ಲೂ ಕೇಳ್ಕೇರಿ ಪುಣೇಶ್ವರ್ ಒಂದ್ಸಲ ಜೈ ಅನ್ಬಿಡೋಣ ಖಂಡಿತ ಎಲ್ರಿಗೂ ಜೈ ಪುಣೇಶ್ಗೆ ಜೈ ಈಗ ಮಾತಾಡ್ಸ್ಬಿಡೋಣ ಹಲೋ 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 ನಮಸ್ತೆ 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 ತಮ್ಮ ಹೆಸರು ತಮ್ಮ ಹೆಸರು ಸ್ಮಿತಾ ಅಂತ ಸ್ಮಿತಾ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಸ್ಮಿತಾ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಬೆಂಗಳೂರಿಂದ ಬೆಂಗಳೂರಿಂದನಾ ಸ್ಮಿತಾ ಅವರೇ ಮಾತಾಡಿ ಜೂನಿಯರ್ ವಿಷ್ಣುವರ್ಧನ್ ಸರ್ ಇದ್ದಾರೆ ಮಾತಾಡಿ ಅವ್ರ ಜೊತೆ ಸ್ಮಿತಾ ಅವರೇ ನಾನು ನಿಮ್ಮ ಅಭಿಮಾನಿ ಸ್ಮಿತಾನ ಅಭಿಮಾನಿ ನಾನೇ ಓದ್ತಾ ಇರೋದು ಸ್ಮಿತಾ ಸ್ಮಿತಾ ಏನ್ ಓದ್ತಾ ಇರೋದು ಟಿವಿ ವಾಲ್ಯೂಮ್ನ ಕಮ್ಮಿ ಮಾಡ್ಬೇಕು ಸ್ಮಿತಾ ಇಲ್ಲ ಅಂದ್ರೆ ನಾನು ಟಿವಿ ಒಳಗಿಂದ ಬಂದ್ಬಿಡ್ತೀನಿ ಟಿವಿ ವಾಲ್ಯೂಮ್ನ ಕಮ್ಮಿ ಮಾಡ್ಬೇಕು ತುಂಬಾನೇ ಕಷ್ಟ ಥ್ಯಾಂಕ್ ಯು ಸ್ಮಿತಾ ಥ್ಯಾಂಕ್ ಯು ವೆರಿ ಮಚ್ ಕರೆ ಮಾಡಿದಕ್ಕೆ ಅದ್ರ ಪ್ರೀತಿಯಿಂದ ಮಾತಾಡಿ ಪುಟಾಣಿ ನನ್ನ ನಾನು ಒಂದ್ಸತಿ ಡಬಲ್ ಆಕ್ಟಿಂಗ್ ಮಾಡಿದ್ದೆ ಆ ಚಿತ್ರದಲ್ಲಿ ಅದರಲ್ಲೂ ನಾನು ಪುಟಾಣಿ ತರ ಒಂದು ಆಕ್ಟಿಂಗ್ ಆಮೇಲೆ ದೊಡ್ಡವಂತರನು ಒಂದು ಆಕ್ಟಿಂಗ್ ಅನ್ನ ಮಾಡಿದ್ದೆ ನಿಮ್ಗೆ ಮಕ್ಕಳಂದ್ರೆ ತುಂಬಾ ಇಷ್ಟ ಬಹಳ ಸಂತೋಷ ನನಗೆ ಮಕ್ಕಳಂದ್ರೆ ಪಂಚ ಪ್ರಾಣ ಹೌದು ನಮ್ಮ ವೀಕ್ಷಕರೆಲ್ಲರೂ ನನಗೆ ಕರೆ ಮಾಡಿದ್ರು ಬಹಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಕರೆಗಳು ಬಂತು ಅವರೆಲ್ಲರೂ ಪ್ರಯತ್ನ ಪಡ್ತಾ ಇದ್ರು ನನ್ನ ಹತ್ರ ಮಾತಾಡ್ಬೇಕು ಅಂತ ನನಗೆ ಬಹಳ ಇದು ತುಂಬಿ ಬರ್ತಾ ಇದೆ ವೀಕ್ಷಕರೆಲ್ಲರಿಗೂ ನಾವು ಮಾತಾಡ್ಬೇಕು ಅಂತ ಪ್ರಯತ್ನ ಪಡ್ತೀವಿ ಆದ್ರೆ ಆಗದಲ್ಲ ಶಂಕರ್ ಕಷ್ಟ ಆಗುತ್ತೆ ಹೌದು ಈಗ ಮುಂದಿನ ಕಾರ್ಯಕ್ರಮ ನಡೆಸೋದಕ್ಕೆ ಹೌದು ನಮ್ಮ ಅಕ್ಕರೆ ನಾಡಿನ ಸಕ್ಕರೆ ಗೆಳೆಯ ಹೌದು ನಮ್ಮ ಕೆಂಪೇಗೌಡನು ಕಲಾವಿದ ಈ ದಿನಗಳಲ್ಲಿ ಬಹಳಷ್ಟು ಚಿತ್ರ ಚಲನಚಿತ್ರದಲ್ಲೂ ಅಭಿನಯಿಸ್ತಾ ಇದ್ದೇನೆ ಅಂತ ಪ್ರೂವಿಂಗ್ ಒಂದಿದು ಕಲಾವಿದ ಅವ್ರು ಬರ್ತಾ ಇದ್ದಾರೆ ಅವರಿಗೆ ಸ್ವಾಗತ ಮಾಡಿ ನಾನು ನಿಮ್ಮ ಭೇಟಿ ಆಗ್ತೀನಿ ಅಭಿಮಾನಿಗಳೆಲ್ಲರದ್ದು ಒಂದು ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಖಂಡಿತ ಎಲ್ಲ ಅಭಿಮಾನಿಗಳು ನನ್ನನ್ನ ತುಂಬಿ ಹರಿಸ್ಕೊಡಿ ಚಾಮುಂಡಿ ತಾಯಿಯಾಣೆ ನಾನೆಂದು ನಿಮ್ಮೋನೇ
ಚಾಮುಂಡಿ ತಾಯಿಯಾಣೆ ನಾನೆಂದು ನಿಮ್ಮೋನೆ ಬರ್ತೀನಿ ಎಲ್ಲ ವೀಕ್ಷಕರಿಗೂ. ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿ ಆಗ್ತೀವಿ ಅಂತ ಹೇಳ್ತಾ ನಮ್ಮ ಪ್ರೀತಿಯ ಶಂಕರ್ ಸೆನಿಂಗ್ ಆಫ್, ಟೇಕ್ ಕೇರ್, ಬಾಯ್.